ಇನ್ನು ರುಕ್ಮಿಣಿ ಮಾದೇಗೌಡ್ರ ಕಣ್ಣೀರಿಗೆ ನಾನು ಕಾರಣ ಅಲ್ಲ ಮೂರು ವರ್ಷದಿಂದ ನಾನೇ ಕಣ್ಣೀರು ಹಾಕ್ತಾ ಇದ್ದೀನಿ ಹಾಗಾಗಿ ರುಕ್ಮಿಣಿ ಮಾದೇಗೌಡ ಅವರ ಕಣ್ಣೀರಿಗೆ ನಾನು ಕಾರಣ ಅಲ್ಲ ಅಂತ ರಜನಿ ಅಣ್ಣಯ್ಯ ಹೇಳಿಕೆಯನ್ನ ನೀಡಿದ್ದಾರೆ ಮೈಸೂರಿನಲ್ಲಿ ಬಗ್ಗೆ ಮಾತನಾಡಿದ ಅವರು ರುಕ್ಮಿಣಿ ಮಾದೇಗೌಡ್ರ ಕಣ್ಣೀರಿಗೆ ನಾನು ಕಾರಣ ಅಲ್ಲ ನಾನೇ ಮೂರು ವರ್ಷದಿಂದ ಕಣ್ಣೀರು ಹಾಕ್ತಾ ಇದ್ದೀನಿ ಮೈಸೂರಿನಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ಮಾಡಿ ಕೂಡ ಕಡಿಮೆ ಅಂತರದಲ್ಲಿ ನಾನು ಸೋತಿದ್ದೇನೆ ಹೀಗಾಗಿ ಮೂರು ವರ್ಷದಿಂದ ನಾನು ಕಣ್ಣೀರು ಹಾಕ್ತಾ ಇದ್ದೀನಿ ರುಕ್ಮಿಣಿ ಮಾದೇಗೌಡರ ಕಣ್ಣೀರಿಗೆ ನಾನು ಕಾರಣ ಅಲ್ಲ ಇದರಿಂದ ನಾನು ಇಂದಿಗೂ ಕಣ್ಣೀರು ಹಾಕ್ತಾ ಇದ್ದೀನಿ ಮೈಸೂರಿನಲ್ಲಿ ಹೀಗಂತ ಪಾಲಿಕೆ ಕಾಂಗ್ರೆಸ್ ಅಭ್ಯರ್ಥಿ ರಜನಿ ಅಣ್ಣಯ್ಯ ಹೇಳಿಕೆ ನೀಡಿದ್ದಾರೆ ನನ್ನ ಕ್ಷೇತ್ರದ ಜನ ಬುದ್ಧಿವಂತರು ಕಣ್ಣೀರಿಗೆ ಯಾರು ಮರಳಾಗೋದಿಲ್ಲ ಎಲ್ಲವನ್ನ ಸೂಕ್ಷ್ಮವಾಗಿ ಕ್ಷೇತ್ರದ ಜನ ಅರ್ಥ ಮಾಡಿಕೊಳ್ತಾರೆ ದ್ವೇಷದ ರಾಜಕಾರಣ ನಾವು ಮಾಡ್ತಾ ಇಲ್ಲ ಅಂತ ರಜನಿ ಅಣ್ಣಯ್ಯ ಹೇಳಿಕೆಯನ್ನ ನೀಡಿದ್ದಾರೆ ಮೇಯರ್ ಆಗಿದ್ರು ಅನ್ನೋ ಕಾರಣಕ್ಕೆ ನಾನೇನು ಕೋರ್ಟ್ಗೆ ಹೋಗಿಲ್ಲ ಸುಳ್ಳು ದಾಖಲೆ ಕೊಟ್ಟ ಘಳಿಗೆಯಿಂದಲೇ ಕೋರ್ಟಿಗೆ ಹೋದೆ ಈ ಬಗ್ಗೆ ಕ್ಷೇತ್ರದ ಜನರಿಗೆ ತಪ್ಪು ಸಂದೇಶ ನೀಡಬೇಡಿ ಸ್ವಾಭಿಮಾನದಿಂದ ಚುನಾವಣೆ ಎದುರಿಸಿ ಅಂತ ರಜನಿ ಅಣ್ಣಯ್ಯ ಹೇಳಿಕೆ ನೀಡಿದ್ದಾರೆ ಪಾಲಿಕೆಯ ಮಾಜಿ ಸದಸ್ಯೆ ಮೂವತ್ತಾರನೇ ವಾರ್ಡ್ನ ಕಾಂಗ್ರೆಸ್ ಅಭ್ಯರ್ಥಿ ರಜನಿ ಅಣ್ಣಯ್ಯ ಗೆಲುವು ನನ್ನದೇ ಅಂತ ಹೇಳಿ ಭರವಸೆಯನ್ನ ಭರವಸೆಯ ಮಾತುಗಳನ್ನಾಡಿದ್ದಾರೆ ರಜನಿ ಅಣ್ಣಯ್ಯ ಜೊತೆ ನಮ್ಮ ಪ್ರತಿನಿಧಿ ಮಹೇಶ್ ಕೆಬ್ಬೆ ಆಡಿರುವ ಮಾತುಕತೆ ಇಲ್ಲಿದೆ ಕಳೆದ ಪಾಲಿಕೆ ಚುನಾವಣೆಯಲ್ಲಿ ಅಲ್ಪ ಮತಗಳಿಂದ ಸೋನಿಟ್ಟಿದ್ದಂತಹ ರಜಿನಿ ಅಣ್ಣನವರು ಕಾನೂನಾತ್ಮಕವಾಗಿ ಮತ್ತೊಂದು ಎಲೆಕ್ಷನ್ ಕೂಡ ಮಾಡ್ತಾ ಇರುವಂಥದ್ದು ಈ ಒಂದು ಚುನಾವಣೆಯಲ್ಲಿ ಭಾಳಷ್ಟು ತಂತ್ರಗಾರಿಕೆ ಎಲ್ಲವನ್ನು ಕೂಡ ಮೂರು ಪಕ್ಷಗಳು ಕೂಡ ಮಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಸ್ಟೆಪ್ ಏನು ಅನ್ನೋದ್ರ ಬಗ್ಗೆ ನೋಟಿಗೆ ಮಾತಾಡಲಿಕ್ಕೆ ಸ್ವತಃ ಕ್ಯಾಂಡಿಡೇಟ್ಸ್ ಇದ್ದಾರೆ ಅವ್ರನ್ನ ಮಾತಾಡಿಸ್ತೇನೆ ಮೇಡಮ್ ಇವತ್ತು ನ್ಯಾಮಿನೇಷನ್ ಕೂಡ ಮಾಡಿ ಬಂದಿದ್ರಿ ನಿಮ್ಮ ಜೊತೆ ಶಾಸಕರು ಮಾಜಿ ಶಾಸಕರು ಎಲ್ಲರೂ ಕೂಡ ಇದ್ರು ಯಾವ ರೀತಿ ರೆಸ್ಪಾನ್ಸ್ ನಿಮ್ಗೆ ಅಲ್ಲಿ ಸಿಕ್ತು ಅಂತ ಇಲ್ಲ ನಮ್ಮ ಎಲ್ಲ ಹಿರಿಯ ನಾಯಕರು ಕಾಂಗ್ರೆಸ್ ಪಕ್ಷದ ಕುಟುಂಬದವ್ರು ಎಲ್ಲರೂ ನಮ್ಗೆ ಸಹಕರಿಸಿದ್ದಾರೆ ಇದು ಅನಿರೀಕ್ಷಿತವಾದಂಥ ಚುನಾವಣೆ ಯಾರೂ ಅಂದ್ಕೊಂಡಿರಲಿಲ್ಲ ನಮಗೆ ಮೈಸೂರ ಮೈಸೂರಲ್ಲಿ ಕೇಸು ಹೈಕೋರ್ಟ್ಗೆ ಹೋದಂಥ ಸಂದರ್ಭದಲ್ಲಿ ಅವ್ರೇನಿದೆ ಸೆಕೆಂಡ್ ಅಭ್ಯರ್ಥಿ ಯಾರಿದ್ದಾರೆ ಆ ಅಭ್ಯರ್ಥಿಗೆ ತಮ್ಮ ಒಂದು ಅಧಿಕಾರವನ್ನು ಕೊಟ್ಟು ಮುಂದೆ ಹೋಗೋಕ್ಕೆ ಅವಕಾಶ ಕೊಟ್ಟಿದ್ದರು ಅದ್ರ ವಿರುದ್ಧ ಇವರು ಹೈಕ ಸುಪ್ರೀಂ ಕೋರ್ಟ್ಗೆ ಹೋದ್ರೆ ಹೊರತು ರಜನಿ ಅಣ್ಣನವರು ಯಾವುದೇ ರೀತಿ ಮೇಯರ್ ಆಗೋರೇನೋ ಉದ್ದೇಶ ಇಲ್ಲ ಇದು ನಿನ್ನೆ ಮೂರು ತೀರ್ಪಲ್ಲೂ ನಡೆದಿರಂತ ತೀರ್ಪು ಇದು ಈಗ ವಾರ್ಡ್ ತುಂಬೆಲ್ಲ ಒಂದಿಷ್ಟು ಆರೋಪಗಳು ನಿಮ್ಮ ಮಾಡ್ತಾ ಇದಾರೆ ಮೇಯರ್ ಆದ ಸಂದರ್ಭದಲ್ಲಿ ಇವರು ಅದನ್ನ ಸಹಿಸಿಕೊಳ್ಳಿಲ್ಲ ನನ್ನಿಂದ ಅಧಿಕಾರವನ್ನ ಕಿತ್ ಕಿತ್ಕೊಂಡ್ರು ಅಂತೇಳಿ ಕಣ್ಣೀರು ಹಾಕುವಂತ ಕೆಲಸ ಮಾಡ್ತಾ ಏನಾದರೂ ಅನುಕಂಪ ಜನ ಅವ್ರ ಮೇಲೆ ತೋರ್ತಾರ ಅನ್ಸುತ್ತ ಸರ್ ಕಣ್ಣೀರು ಹಾಕೋದು ಅಂದರೆ ಫಸ್ಟು ಮೊದಲನೇವರೆಗೆ ನಾವೇ ಕಣ್ಣೀರು ಹಾಕಿರೋದು ಏನಕ್ಕೆ ಅಂದರೆ ನಲವತ್ತೈದು ಸಾವಿರ ಜನಸಂಖ್ಯೆ ಓಟು ನಾವು ಗೆದ್ದು ಕೆಲಸ ಮಾಡಿ ಎಲ್ಲ ಮಾಡಿ ಚಿಕ್ಕದ ವಾರ್ಡ್ ನಾಲ್ಕು ವರ್ಡಾಗಿ ಒಂದು ಅದರಲ್ಲೂ ಒಂದು ಭಾಗ ಅಷ್ಟೇ ಈಗ ನಿಂತಿದ್ದು ನಾವು ಹಾಕಿ ಸೋತಂಥ ಸಂದರ್ಭದಲ್ಲಿ ನಮ್ಗೆ ಎಷ್ಟು ಬೇಜಾರಾಗಿರಬೇಕು ತಿಳ್ಕೊಳ್ಳಿ ಕಣ್ಣೀರು ಹಾಕಂತ ಈಗ ನೆಸೆಸಿಟಿ ಇಲ್ಲ ಯಾಕೆಂದರೆ ಇದು ಮೂರು ವರ್ಷದಲ್ಲಿದ್ದಂತಹ ನ್ಯಾಯಾಲಯದಲ್ಲಿ ತೀರ್ಪು ಈಗ ಯಾರೇ ಒಬ್ರು ಪ್ರತಿಯೊಬ್ರು ಮಹಿಳೆಯರು ಒಂಬತ್ತು ತಿಂಗಳು ಹೆಂಗೆ ಕಾಯ್ತೀವೋ ನಾವು ಒಂದು ಪಾಪ ಪಡಿಯೋಕೆ ಅದೇ ರೀತಿ ನಾವು ಒಂದು ಅಲ್ಲಿ ಇತ್ತು ಈ ಕೇಸು ಹಾಗಾಗಿ ಯಾವಾಗ ಅದು ಜನ್ಮ ಪಡೆಯುತ್ತೋ ದೇವರೊಬ್ಬನು ಗೊತ್ತು ಹಾಗೆ ನಾವು ಮೂರು ವರ್ಷ ವೆಯ್ಟ್ ಮಾಡಿ ಅವರು ಮೇಯರ್ ಆಗಿ ಎರಡು ತಿಂಗಳಿಗೆ ಅದು ಬಂದಿದೆ ಅಂದರೆ ಅದು ಜವಾಬ್ದಾರಿ ಅಲ್ಲ ಅದು ಕಾನೂನಿನ ಹೋರಾಟದ ಪ್ರತಿಫಲ ಅಷ್ಟು ಬಿಟ್ರೆ ಇನ್ನೇನು ಹೇಳಕ್ಕೆ ಸಾಧ್ಯ ಇಲ್ಲ ಸರ್ ಜನ ಕೂಡ ಎಜುಕೇಟೆಡ್ ಇದಾರೆ ಎಲ್ಲ ಗೊತ್ತಾಗುತ್ತೆ ಕಾನೂನಾತ್ಮಕವಾಗಿ ಏನೋ ಗೆದ್ರಿ ಈಗ ಚುನಾವಣೆ ಇದೆ ಜನರ ಆಶೀರ್ವಾದ ಬೇಕು ನಿಮಗೆ ಹೇಗಿದೆ ತುಂಬಾ ಚೆನ್ನಾಗಿದೆ ಸರ್ ಯಾಕೆಂದ್ರೆ ಜನ ನಾವು ನಮ್ಮ ಊರು ಅಂದ್ಕೊಂಡೆ ನಾವು ಇಲ್ಲಿ ಗಂಟನು ನಮ್ಮ ಊರೇ ಇದು ಸ್ವಂತ ಹಾಗಾಗಿ ನಾವೇನು ಬೇರೆ ವಾರ್ಡ್ಗೋಗಿ ನಾವು ಸ್ಪರ್ಧೆ ಮಾಡಿಲ್ಲ ಇಲ್ಲಿ ನಾವು ನಾಡಿ ಮಿಡಿತ ಜನಗಳನ್ನ ಐದು ವರ್ಷ ಒಂದು ಏಳು ವರ್ಷ ಪ್ರತಿ ಒಂದು ಹಂತದಲ್ಲೂ ನಾವು ಜನಗಳ ಜೊತೆ ಇದ್ದೀವಿ ಹಾಗಾಗಿ ಜನರ ವಿಶ್ವಾಸದ ಅವ್ರನ್ನೆಲ್ಲ ಕೇಳ್ಕೊಂಡೆ ನಾವು ಮುಂದೆ ಹೆಜ್ಜೆ ಇಟ್ಟಿರೋದು ಈಗ ಬೈ ಎಲೆಕ್ಷನ್ ಗಿಂತ ಮುನ್ನವೇ ಮೇಯರ್ ಎಲೆಕ್ಷನ್ ಇದೆ ಇದು ನಿಮ್ಮ ಮೇಲೆ ಅಡ್ಡ ಪರಿಣಾಮ ಬೀರ್ಬೋದಾ ಸರ್ ನಮ್ಮ ಪಾಲಿಗೆ ಬಂದಿದ್ದ ಪಂಚಾಮೃತ ಅಂತ ತಿಳ್ಕೊಂಡಿದ್ದೀವಿ ಸರ್ ಅಷ್ಟೇ ಯಾಕೆಂದರೆ ಈ ನ್ಯಾಯಾಲಯದಲ್ಲಿ ಇದ್ದಿದ್ದು ಮೂರು ವರ್ಷದಿಂದ ಈಗ ಎರಡು ಮೇಯರ್ ನೋಡಿದ್ದೀವಿ ನಾವು ಈಗ ನೀವು ಅಳ್ತಾ ಇದ್ದವ್ರೆ ಅಳ್ತಾವ್ರೆ ಅಂತ ನಿಮ್ಗೆ ಸ್ಪಷ್ಟೀಕರಣ ಇಲ್ಲೇ ನೀವು ಪಬ್ಲಿಕ್ ಮಾಡಬೇಕಾಗಿರೋದು ಏನು ಅಂದರೆ ಎರಡು ವರ್ಷದಿಂದ ಅಳ್ತಿರೋದಲ್ಲ ಅದು ಮೂರು ವರ್ಷದಿಂದ ಕೇಸ್ ಅದು ಹಾಗಾಗಿ ಇವರು ಎರಡು ತಿಂಗಳಿಂದ ಅಳ್ತಾ ಇದ್ರೆ ಅಷ್ಟು ಬಿಟ್ಟರೆ ಮೂರು ವರ್ಷದಿಂದ ನಾವು ಹೊತ್ತಿದ್ದೀವಲ್ಲ ಯಾರಿಗೇಳದು ಸರ್ ಯಾಕೆಂದರೆ ತೀರ್ಪು ಕಾಯಬೇಕು ಯಾರೇ ಆಗಲಿ ಕೋರ್ಟು ಅಂತ ಹೋದಾಗ ಅದು ಪಾಸಿಟಿವ್ ನೆಗೆಟಿವ್ ಇರಲಿ ತಗೊಳ್ಳೋ ಮೈಂಡ್ ಸೆಟ್ ನಮ್ಮಲ್ಲಿ ಇರಬೇಕು ಹಾಗಾಗಿ ನಾವು ಕೋರ್ಟಲ್ಲಿ ಏನು ತೀರ್ಮಾನ ಬಂದರೂ ನಾವು ಸ್ವಾಗತ ಮಾಡಿದ್ದೀವಿ ಯಾಕೆ ಸೆಕೆಂಡ್ ಅಭ್ಯರ್ಥಿಗೆ ಅವಕಾಶ ಇತ್ತು ನಮಗೆ ಈ ಚುನಾವಣೆ ಅವಶ್ಯಕತೆ ಇತ್ತಿಲ್ಲ ಈಗ ಕೊರೋನಾ ಇತ್ತು ತುಂಬಾ ನಮ್ಮಲ್ಲಿ ನಾನು ಕೇಳ್ಕೊಂಡಿದ್ದೀನಿ ನಮ್ಮಲ್ಲಿರುವಂಥ ಅಣ್ಣ ತಮ್ಮದ್ರು ನಮ್ಮ ಹಿರಿಯರು ಒಂದಷ್ಟು ಜನ ತೀರ್ ಹೋಗ್ಬಿಟ್ರು ಇದು ಇದೇ ಸಂದರ್ಭದಲ್ಲಿ ನಾವು ಚುನಾವಣೆ ನಮಗೆ ಬೇಕಿತ್ತಿಲ್ಲ ಅಂತ ನಮಗೂ ಬೇಜಾರಿದೆ ಕೊನೆ ಕ್ಷಣದಲ್ಲಿ ಒಂದಿಷ್ಟು ಸಿಂಪತಿ ಅವ್ರ ಮೇಲೆ ಸೃಷ್ಟಿಯಾಗುತ್ತೆ ಅನ್ನೋದ್ದು ಇಲ್ಲ ಸರ್ ಜನಗಳು ತುಂಬಾ ಇಂಪ್ರೂವ್ಮೆಂಟ್ ಇದ್ದಾರೆ ಸರ್ ಹೀಗಂದ್ರೆ ನಿಮ್ ಮೀಡಿಯಾದವರ ಇದೀರಲ್ಲ ಒಂದು ಹಂತ ಹಂತದಲ್ಲೂ ನೆಕ್ಸ್ಟ್ ಕಾರ್ಪೊರೇಟರ್ ಕಾರ್ಪೊರೇಟರ್ ಆದಾಗ್ಲು ನೀವೇ ತೋರಿಸಿದ್ರಿ ಮೂರು ವರ್ಷ ಅವರು ಕೇಸ್ ಇರೋದು ನೀವೇ ತೋರಿಸಿದ್ದೀರಿ ನೆಕ್ಸ್ಟ್ ಮೇಯರ್ ಆಗಿ ಮಾರ್ನೆ ಒಂದು ಅವರಿಗೆ ಏನಂತ ಹೆಡ್ಲೈನ್ ಹೊಡೆದಿದ್ದೀರಾ ಕಂಸ ಕಂಟಕ ಇದೆ ಮೇಯರ್ಗೆ ಕಂಟಕ ಇದೆ ಅಂತ ಕಂಟಕ ಇದೆ ಅಂತ ನೀವೇ ವಿಶ್ವಾಸ ಕೊಟ್ಟಿದ್ದೀರಿ ಅವತ್ತು ಹಾಗಾಗಿ ಇವತ್ತು ನನ್ನ ಪಾತ್ರ ಏನೇನು ಇಲ್ಲ ಸರ್ ಎಲ್ಲ ಕಾನೂನು ನ್ಯಾಯಾಲಯ ಏನು ತೀರ್ ಬಂದಿದೆ ಅದನ್ನು ಕಷ್ಟನೋ ಸುಖನೋ ನಾವು ಸ್ವೀಕರಿಸಿದ್ದೀವಿ ಅಷ್ಟು ಬಿಟ್ಟರೆ ಈಗ ಯಾರೋ ಕಣ್ಣೀರ್ ಏನಿಲ್ಲ ಸರ್ ಈ ಕಣ್ಣೀರ್ ಕಥೆಯನ್ನು ವಾಡ ಜನರಿಗೆ ಹೇಳ್ತೀರಾ ಅರ್ಥ ಮಾಡಿಸ್ತೀರಾ ಸರ್ ಅರ್ಥ ಮಾಡೋದು ಯಾರಿಗೂ ಇಲ್ಲ ಸರ್ ಅವರೇ ನಮ್ಗೆ ಹೇಳ್ತಾರೆ ಸರ್ ಯಾಕೆಂದರೆ ಅವರು ನೋಡಿದ್ದಾರೆ ನಮ್ಮ ಕೆಲಸನೂ ನೋಡಿದ್ದಾರೆ ಶ್ರಮನೂ ನೋಡಿದ್ದಾರೆ ಹಾಗಾಗಿ ಕಣ್ಣೀರು ಏನಕ್ಕೆ ಬೇಕು ಈಗ ಅನ್ನೋದು ಅವಶ್ಯಕತೆ ಅವ್ರಿಗೂ ಇದೆ ಜನರಿಗೂ ಹೇಳಿದ್ದಾರೆ ಯಾಕೆಂದರೆ ನಿಮ್ದೇನು ತಪ್ಪಿಲ್ವಲ್ಲ ತಪ್ಪು ಯಾರೋ ಮಾಡಿ ಯಾರೋ ಇದು ಮಾಡಿದಷ್ಟು ಬಿಟ್ಟರೆ ನಾವೇನು ತೀರ್ಪು ಕೊಟ್ಟಿಲ್ಲ ಅದು ಏನು ಮಾನದಂಡಗಳು ಇಟ್ಕೊಂಡು ಏನು ಪ್ರಣಾಳಿಕೆ ಇಟ್ಕೊಂಡು ಜನರ ಮುಂದೆ ಓಟ್ ಕೆಳಕೊಡ್ಬೇಕು ಸರ್ ಈಗ ನಮ್ಮ ಮೂಲಭೂತ ಅಂತ ಸೌಕರ್ಯ ಬೇಕಾಗಿರೋದು ನಮ್ಮ ಎರಗ್ನಳ್ಳಿಲಿ ಆರೋಗ್ಯ ಕೇಂದ್ರ ಇಲ್ಲ ಸರ್ ಅದು ಅದೇನು ನಾವು ಕರ್ಮ ಮಾಡಿದೀವೋ ಏನೋ ಗೊತ್ತಾಯ್ತಿಲ್ಲ ನಲ್ವತ್ತೈದು ಸಾವಿರ ಜನಸಂಖ್ಯೆ ಇದ್ದಾಗ್ಲಿಂದ ನಾನು ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ ನಮ್ಮಲ್ಲೆಲ್ಲೂ ಸರ್ಕಾರದ ಭೂಮಿ ಸಿಗಲಿಲ್ಲ ನನಗಾಗ ಆಗ ವಾರ್ಡ್ ದೊಡ್ಡದಾಗಿತ್ತು ರೋಡ್ಗಳ ಕೆಲಸ ತುಂಬ ಇತ್ತು ಪಾರ್ಕ್ಗಳ ಕೆಲಸ ಇತ್ತು ಹಾಗಾಗಿ ಇದರಲ್ಲೇ ಐದು ವರ್ಷ ಬ್ಯುಸಿ ಆಗೋದ್ವಿ ನಾವು ನನಗೆ ಮೊದಲನೇದಾಗಿ ನನಗೆ ಎದ್ದಿದ್ದ ತಕ್ಷಣ ನನಗೆ ಬೇಕಾಗಿರೋದು ಯಾರಾದರೂ ಆಗಿರಲಿ ಸರ್ಕಾರ ಯಾವುದೇ ಇರಲಿ ನಮ್ಮ ಶ್ರಮಪಟ್ಟು ನಾವು ಊರಿಗೆ ಒಂದು ಆರೋಗ್ಯ ಕೇಂದ್ರ ಬೇಕು ಸರ್ ಈಗ ಪ್ರತಿ ಮನೆಗಳಲ್ಲೂ ಶುಗರ್ ಇದೆ ಎಲ್ಲ ಬಿ ಪಿ ಇದೆ ಕೊರೋನಾ ಅಂತೂ ಎಲ್ರಿಗೂ ಇದೆ ಹಾಗೆ ಅವ್ರನ್ನ ಕಾಪಾಡ್ಕೋಕೆ ಫಸ್ಟು ನಾನು ಆರೋಗ್ಯ ಕೇಂದ್ರ ನೆಕ್ಸ್ಟು ರೋಡ್ಗಳು ನೀವು ನೋಡ್ತಾ ಇದ್ದೀರಾ ರೋಡ್ಗಳೆಲ್ಲ ಹಾಳಾಗಿದೆ ಜೊತೆಗೆ ನಮ್ಮ ವಾರ್ಡಿನ ಜನತೆಗೆ ಪಾರ್ಕ್ಗಳ ಅಭಿವೃದ್ಧಿ ಬೇಕು ಸರ್ ವಾಕ್ಗಿಂಗ್ ಮಾಡೋಕ್ಕೆ ನಮ್ಮಲ್ಲಿರೋಂಥದ್ದೇ ಚಿಕ್ಕ ಪಾರ್ಕ್ ಮೂರು ಅದನ್ನು ಅಭಿವೃದ್ಧಿ ಮಾಡಿ ಮುಂದಿನ ಒಂದು ಜನತೆಗೆ ಏನು ಕೆಲಸ ಹೇಳ್ತಾರೋ ಅದನ್ನು ನಾವು ತಲೆಬಾಗಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಸರ್ ನಿಮಗೆ ನಿಮ್ಮ ಕ್ಷೇತ್ರದ ಜನರಿಗೆ ಏನಕ್ಕೆ ಇಷ್ಟಪಡ್ತೀರಿ ನಿಮ್ಮ ಅವ್ರ ಕೆಲಸ ಮಾಡಕ್ ನಾವು ಪ್ರತಿನಿತ್ಯ ನಮ್ ಕುಟುಂಬದ ಸಿದ್ಧರಾಗಿದ್ದೀವಿ ಸರ್ ಅವರು ನಮ್ಮನ್ನ ಕೈ ಹಿಡಿಲೇಬೇಕು ಅಂತ ಮೂವತ್ತಾರನೇ ವರ್ಡಿನ ಜನತೆಗೆ ನಾನು ಕೈ ಮುಗ್ದು ನನ್ನ ಮತನ ಯಾಚಿಸಕ್ಕೆ ನಾನು ರೆಡಿ ಇದ್ದೀನಿ ಸರ್ ವೆಲ್ಕಮ್ ಇವಿಷ್ಟು ಕಾಂಗ್ರೆಸ್ ಅಭ್ಯರ್ಥಿ ರಜಿನಿ ಅನೆಯನ್ನ ಮಾತು ಕೂಡ ಅಂದ್ರೆ ನಮ್ದು ನಮ್ಮದು ಯಾವುದೇ ರೀತಿಯಂಥ ದ್ವೇಷದ ರಾಜಕಾರಣ ಇಲ್ಲ ಎಲ್ಲವೂ ಕೂಡ ಆರೋಗ್ಯಕರವಾಗಿರ್ಬೇಕು ಅನ್ನೋದು ಕೂಡ ನಮ್ಮ ಭಾವನೆಗಳು ಜೊತೆಗೆ ಕ್ಷೇತ್ರ ಜನರು ಏನು ತೀರ್ಮಾನ ಕೊಡ್ತಾರೆ ಅದಕ್ಕೆ ನಾನು ಬದ್ಧನಾಗಿರುತ್ತೆ ಅನ್ನೋ ಮಾತನ್ನು ಕೂಡ ಹೇಳ್ತದೆ ಕ್ಯಾಮ್ರಾ ಪರ್ಸನ್ ಚಂದಮರ ಜೊತೆ ಮಹೇಶ್ ಕೆಬ್ಬೆನ್ ಕೂಡ ಮೈಸೂರು